ಸದ್ಯ ಇಂಗ್ಲೆಂಡ್ ಪ್ರವಾಸವನ್ನ ಕೈಗೊಂಡಿರುವಂತ ಟೀಂ ಇಂಡಿಯಾ ಸೀಮಿತ ಓವರ್ ಸರಣಿಗಳಲ್ಲಿ ಆಂಗ್ಲರ ವಿರುದ್ಧ ಸೆಣಸಾಟವನ್ನ ನಡೆಸ್ತಾ ಇದೆ. ಇತ್ತಂಡಗಳ ನಡುವೆ ನಡೀತಾ ಇರುವಂತ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಈಗಾಗಲೇ ಮೊದಲೆರಡು ಪಂದ್ಯಗಳನ್ನ ಗೆದ್ದಿರುವಂತ ಟೀಂ ಇಂಡಿಯಾ ಸರಣಿಯನ್ನ ಗೆದ್ದಾಗಿದೆ. ಸೌತ್ ಆಂಪ್ಟನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಂತ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ 50 ರನ್ಗಳಿಂದ ಗೆಲುವನ್ನ ಸಾಧಿಸಿತು. ಇನ್ನು ನಿನ್ನೆ ಎಜ್ಬಾಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಟೀಂ ಇಂಡಿಯಾ 49 ರನ್ಗಳಿಂದ ದೊಡ್ಡ ಗೆಲುವನ್ನ ಸಾಧಿಸಿದೆ. ಇನ್ನು ಇವತ್ತು ಜುಲೈ 10ರಂದು ನಾಟಿಂಗ್ಹ್ಯಾಮ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಕೂಡ ಗೆದ್ದು ಟೀಂ ಇಂಡಿಯಾ ವೈಟ್ ವಾಶ್ ಮಾಡ್ಕೋಬೇಕು ಅಂತ ಕಾಯ್ತಾ ಇದೆ. ಹೀಗೆ ಒಂದು ಕಡೆ ಟೀಂ ಇಂಡಿಯಾ ಆಂಗ್ಲರಿಗೆ ಮಣ್ಣು ಮುಗಿಸಿ ಗೆಲ್ತಾ ಇದ್ರೆ ಮತ್ತೊಂದು ಕಡೆ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಮಾತ್ರ ಕಂಟಿನ್ಯೂಸ್ ಆಗಿ ಫ್ಲಾಪ್ ಆಗ್ತಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ 5ನೇ ಟೆಸ್ಟ್ ಪಂದ್ಯದ 2 ಇನ್ನಿಂಗ್ಸ್ನಲ್ಲೂ ಮುಗ್ಗರಿಸಿದಂಥ ವಿರಾಟ್ ಕೊಹ್ಲಿ ಪ್ರಥಮ ಟಿ ಟ್ವೆಂಟಿ ಪಂದ್ಯದಿಂದ ವಿಶ್ರಾಂತಿಯನ್ನು ಪಡ್ಕೊಂಡಿದ್ರು. ಇನ್ನು ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ರಿಟರ್ನ್ ಆದಂಥ ವಿರಾಟ್ ಕೊಹ್ಲಿ ಕೇವಲ ಒಂದೇ ಒಂದು ರನ್ನನ್ನು ಗಳಿಸಿ ಔಟ್ ಆಗ್ತಾರೆ. ಹೀಗೆ ವಿರಾಟ್ ಕೊಹ್ಲಿ ಮತ್ತೊಮ್ಮೆ ಫ್ಲಾಪ್ ಆಗಿದ್ದು ತೃತೀಯ ಟಿ ಟ್ವೆಂಟಿ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ಆಡಿಸೋದೇ ಇಲ್ಲ ಅನ್ನೋ ಟೀಕೆಗಳು ಈಗ ಓಡಾಡ್ತಿದ್ದಾವೆ. ಕೊಹ್ಲಿಯನ್ನು ತಂಡದಿಂದ ಆಚೆ ಬಿಟ್ಬಿಡ್ತಾರಾ ಅನ್ನೋ ಆತಂಕ ಅವರ ಅಭಿಮಾನಿಗಳನ್ನು ಕೂಡ ಕಾಡ್ತಿದೆ. ಎಲ್ಲ ಟೀಕೆ ಮತ್ತು ಆತಂಕಕ್ಕೆ ಸ್ವತಃ ವಿರಾಟ್ ಕೊಹ್ಲಿ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ದ್ವಿತೀಯ ಟಿ ಟ್ವೆಂಟಿ ಪಂದ್ಯ ಮುಕ್ತಾಯವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದ ತಮ್ಮ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂಥ ವಿರಾಟ್ ಕೊಹ್ಲಿ ತಮ್ಮ ತಂಡದೊಂದಿಗಿನ ಚಿತ್ರವನ್ನು ಹಾಕೊಂಡು ನೆಕ್ಸ್ಟ್ ನಾಟಿಂಗ್ಹ್ಯಾಮ್ ಅಂತ ಬರ್ಕೊಂಡಿದ್ದಾರೆ. ಈ ಮೂಲಕ ತೃತೀಯ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ತಾವು ಕಣಕ್ಕಿಳಿಯುವಂಥ ಸೂಚನೆಯನ್ನು ವಿರಾಟ್ ಕೊಹ್ಲಿ ಬಿಟ್ಕೊಟ್ಟಿದ್ದಾರೆ. ಹಾಗೂ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೊಹ್ಲಿಗೆ ಅವಕಾಶ ಸಿಗೋದಿಲ್ಲ ಅಂತಿದ್ದವ್ರಿಗೂ ಕೂಡ ಉತ್ತರವನ್ನು ನೀಡಿದ್ದಾರೆ. ಕೊಹ್ಲಿ ಹಂಚಿಕೊಂಡಂಥ ಈ ಫೋಟೋಗೆ ಕಮೆಂಟ್ ಮಾಡಿರುವಂಥ ನೆಟ್ಟಿಗರ ಪೈಕಿ ಹಲವರು ರನ್ ಗಳಿಸಿ ನೀವು ಸ್ವಲ್ಪ ಅಂತ ಹೇಳ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರನ್ನ ಸಿಕ್ಕಾಪಟ್ಟೆ ಟ್ರಾಲ್ ಮಾಡ್ತಿರುವಂಥ ನೆಟ್ಟಿಗರು ಸ್ವಲ್ಪ ರನ್ ಗಳಿಸಿದ್ರೆ ನಿಮಗೆ ಈ ರೀತಿ ಪೋಸ್ಟ್ ಮಾಡೋದಕ್ಕೂ ಕೂಡ ಒಂದು ಅರ್ಥ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರಥಮ ಟಿ ಟ್ವೆಂಟಿ ಪಂದ್ಯದಲ್ಲಿ ಕಣಕ್ಕಿಳಿದು ಕೇವಲ 17 ಬಾಲ್ಗಳಲ್ಲಿ 33 ರನ್ ಬಾರಿಸಿದಂಥ ದೀಪಕ್ ಕೂಡ ದ್ವಿತೀಯ ಟಿ ಟ್ವೆಂಟಿ ಪಂದ್ಯದಿಂದ ಆಚೆ ಹೋಗಿದ್ರು. ವಿರಾಟ್ ಕೊಹ್ಲಿ ಅವರಿಗೆ ಜಾಗ ಮಾಡಿಕೊಟ್ಟಂಥ ದೀಪಕ್ ಕೂಡ ಬೆಂಚ್ ಕಾಯಿಸಿದ್ರು. ಆದರೆ ವಿರಾಟ್ ಕೊಹ್ಲಿಯ ಕಳಪೆ ಪ್ರದರ್ಶನ ನೋಡಿದಂಥ ಅಭಿಮಾನಿಗಳು ದೀಪಕ್ ಹೂಡ ಅವರನ್ನ ಏನಕ್ಕೆ ಬಿಟ್ರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಉತ್ತಮ ಪ್ರದರ್ಶನ ನೀಡ್ತಿದ್ದಂಥ ಹೂಡಾರನ್ನ ಬಿಟ್ಟು ಕಳಪೆ ಪ್ರದರ್ಶನ ನೀಡ್ತಿರುವಂಥ ವಿರಾಟ್ ಕೊಹ್ಲಿಗೆ ಯಾಕೆ ಅವಕಾಶ ಕೊಡ್ತಿದ್ದೀರಾ ಅಂತ ಅಭಿಮಾನಿಗಳು ಗರಂ ಆಗಿದ್ದಾರೆ. ಇವತ್ತು ನಡೀತಿರುವಂಥ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ದೀಪಕ್ ಹೂಡ ಆಡ್ತಾರಾ, ವಿರಾಟ್ ಕೊಹ್ಲಿ ಅವರು ಇದ್ರೂ ಅವರಿಗೆ ತಂಡದಲ್ಲಿ ಜಾಗ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕು.